हाय हेलो नमस्कार वीक्षकरे वेलकम बैक टू युवर माय चैनल बनी स्नेहितरे नानिवत्तु काजू पनीर मसाला रेसिपी तगोंड बंदिदीनि नानु फस्टिगे होटेल्नल्लि सिगुवंत तंदूरी कूड याव रीति माडोदंत तोरिस्कोट्टिदीनि नोडबहुदु ढाबागळल्लि होटेल्नल्लि सिगुवंत तंदूरी मत्ते हागू काजू पनीर करी इवेल्लानु कूड रेसिपी मनेल्ले माड्कोंडु एंजॉय माडबेकंद्रे वीडियो कूड स्वल्पनू कूड बिडदे नडेकोंडु होगि अंत हेळ्तीनि बनि हागिद्रे वीडियो कूड स्टार्ट ಮಾಡಿದ್ದೀನಿ ನಾನು ವಿಡಿಯೋಗೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಏನು ಮಾಡ್ತಾ ಇರೋದಂದರೆ ನಾನು ಫಸ್ಟಿಗೆ ಸ್ವಲ್ಪ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ದಪ್ಪ ಇರುವಂಥ ಬಾಣಲಿಯಲ್ಲಿ ಬಿಸಿಗೆ ಇಟ್ಕೊಂಡ್ಬಿಡಿ ಈಗ ಅದರೊಳಗಡೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ನಾನು ಸ್ವಲ್ಪ ಕಾಜು ಹುರಿತಾ ಇರೋದು ನೋಡಿ ಈ ಕಾಜು ಮಸಾಲ ಕರಿಗೆ ಸ್ವಲ್ಪ ಕಾಜು ಚೆನ್ನಾಗಿ ಸ್ವಲ್ಪ ಹುರಿದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಕಾಜು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಕಾದರೆ ಒಬ್ಬರು ತುಪ್ಪದಲ್ಲಿ ಕೂಡ ಹುರ್ಕೋಬೋದು ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಹುರ್ಕೊಳ್ಳಿ ಏನು ಪರವಾಗಿಲ್ಲ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ನಾನಿಲ್ಲದ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಡಿ ಉಮ್ಮಿಗೆ ಹೈ ಫ್ಲೇಮ್ ಇಟ್ಕೋಬೇಡಿ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ನುಸ್ತ ಕಲರ್ ಬರುತ್ತೆ ಜಾಸ್ತಿ ಕಾರ ಅದು ಟೇಸ್ಟ್ ಮಾತ್ರ ಹೊಂಟೋಗ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡೆ ಚೆನ್ನಾಗಿ ಈ ರೀತಿ ಹುರ್ಕೊಂಡ್ಬಿಡಬೇಕು ಈಗ ಅಷ್ಟು ಹುರಿದಿರೋದಾಯ್ತಲ್ವಾ ಈಗ ನಾನು ಮತ್ತೆ ಕಾಜು ಪನ್ನೀರ್ ಮಸಾಲ ಮಾಡೋದಕ್ಕೆ ಏನು ಮಾಡ್ಕಂದರೆ ಇಲ್ಲಿ ಟೊಮೊಟೊ ಕೊತ್ತಂಬರಿ ಸಿಮ್ಲಾ ಮಿರ್ಚು ಅಂದರೆ ಡಬ್ಬು ಮೆಣಸಿನ್ಕಾಯಿ ಮತ್ತು ಉದ್ದಕ್ಕೆ ಹಚ್ಚಿರೋಂಥ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇವೆಲ್ಲನೂ ಕೂಡ ತೊಗೊಂಡಿದ್ದೀನಿ ಹಾಗೆ ನಾನು ಈ ಕಡೆ ಮತ್ತೆ ಅದೇ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದಲ್ವ ಅದರ ಒಳಗಡೆ ನನಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ಒಂಥರ ಡಿವೈಡಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡಿ ಟೊಮೊಟೊ ಒಂದು ಮತ್ತು ಈರುಳ್ಳಿ ಎರಡೂ ಕೂಡ ಬೇರೆ ಬೇರೆಯಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಹಸಿ ವಾಸನೆ ಇರೋದ್ರೆ ಟೇಸ್ಟ್ ಬರೋದಿಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋದ್ರಿಂದ ಅದು ರುಚಿ ಸಖತ್ತಾಗಿರುತ್ತೆ ಇಲ್ಲಿ ನೋಡ್ಬೋದು ನಾನು ಚೆನ್ನಾಗಿ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗ್ತಾ ಬಂದಮೇಲೆ ನಾವು ತೆಗೆದ್ರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಹೋಟೆಲ್ನಲ್ಲಿ ಸಿಗುವಂಥ ರೆಸಿಪಿ ಇಷ್ಟಪಡ್ತಿರಲ್ಲ ಸ್ನೇಹಿತರೆ ಅವೆಲ್ಲನೂ ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಹೇಗಿರುತ್ತಲ್ವಾ ಇಲ್ಲಿ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಾಯಿತು ಹಾಗೆ ನಾನು ಟೊಮೊಟೊ ಹಣ್ಣು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನೋಡಿ ನಾನು ಎಲ್ಲನೂ ಕೂಡ ಈರುಳ್ಳಿಯಲ್ಲಿ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಡ್ತು ಈಗ ಟೊಮೊಟೊ ಹಣ್ಣಿಗೆ ಮತ್ತೊಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ಅಂದರೆ ನಾನು ಸ್ವಲ್ಪ ಹಾಕಿ ಹುರಿದ್ರೂ ಕೂಡ ಏನು ಪರವಾಗಿಲ್ಲ ಸ್ವಲ್ಪ ಇಷ್ಟೇ ಹಸಿ ವಾಸನೆ ಇರಬಾರ್ದು ಟೊಮೊಟೊ ಹಣ್ಣಲ್ಲಿ ನಾನು ಇವತ್ತು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಇದರೊಳಗಡೆ ಹುಳಿ ಹುಳಿ ಟೇಸ್ಟ್ ಸಖತ್ತಾಗಿರುತ್ತಲ್ವ ಅದಕ್ಕಾಗಿ ನೀವು ಬೇಕಾದರೆ ಹೆಬ್ರೆಡ್ ಕೂಡ ತೊಗೋಬೋದು ನಮ್ಮ ಕಡೆ ಜವಾರಿ ಅಂತೀವಿ ನಾವು ಈಗ ನೋಡಿ ಸೂಪರಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಹಣ್ಣು ಕೂಡ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಹಣ್ಣು ಮೆತ್ತಗಾದಮೇಲೆ ಇದನ್ನು ಕೂಡ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಬಿಡ್ತೀನಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಕೂಡ ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಎರಡೂ ಕೂಡ ಡಿವೈಡಿಂಗ್ ಮಿಕ್ಸಿ ಮಾಡ್ಕೋಬೇಕು ಒಂದು ಅಂದರೆ ಮಿಕ್ಸ್ ಮಾಡ್ಕೋಬಾರ್ದು ಬೇರೆ ಬೇರೆ ಮಾಡ್ಕೊಂಡ್ಬಿಡಿ ಮಿಕ್ಸಿ ಮಿಕ್ಸಿ ಮಾಡ್ಕೊಳ್ಳುವಾಗ ಏನು ಮಾಡ್ತೀನಿ ಅಂದರೆ ನಾನು ಈರುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಪೇಸ್ಟು ಬೇರೆ ಬೇರೆ ಮಾಡ್ತೀನಲ್ಲ ಅದಕ್ಕೆ ನನಗೆ ಈರುಳ್ಳಿ ಪೇಸ್ಟಿಗೆ ಸ್ವಲ್ಪ ಕಾಜು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಟೊಮೊಟೊ ಹಣ್ಣು ಹಾಗೆ ರುಬ್ಕೊಂಡು ಅದನ್ನು ಕೂಡ ಬೇರೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಈರುಳ್ಳಿಗೆ ನಾವು ಕಾಜು ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈ ರೀತಿ ಪೇಸ್ಟ್ ಫುಲ್ ಸೆ ನೋಡ್ಬೋದು ಯಾವ ರೀತಿ ನುಣ್ಣಗೆ ರುಬ್ಬಿದ್ದೀನಿ ಅಂತ ಸ್ವಲ್ಪ ಕೂಡ ಒಳಗಡೆ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಕಾಣಿಸ್ತಾ ಇಲ್ಲ ಆ ರೀತಿ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಈಗ ಮುಂದಿನ ಪ್ರೊಸೆಸಿಂಗ್ ಅಂದರೆ ನೋಡೋಣ ಇವೆರಡೂ ಕೂಡ ರೆಡಿ ಆಯಿತು ಮತ್ತು ಅದೇ ಬಾಣಲಿ ನಾನು ಬಿಸಿಗೆ ಇಟ್ಕೊಂಡಿದ್ದೆ ಅದರೊಳಗಡೆ ನಾಲ್ಕರಿಂದ ಒಂದು ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹೀಟಾದ ಮೇಲೆ ಸ್ವಲ್ಪ ಜೀರಿಗೆ ಒಂದು ಚಕ್ಕೆ ಮತ್ತು ಮಸಾಲೆ ಎಲೆ ಇದು ಮತ್ತು ಒಂದೆರಡು ಲವಂಗ ಒಂದು ಸ್ವಲ್ಪ ಇಲೈಚಿ ಮೆಣಸು ಇವಿಷ್ಟು ಕೂಡ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ತಾ ಇರೋದು ಈಗ ನಾನು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲರ್ ಬರ್ತಾ ಇರೋದು ನೋಡ್ಬೋದು ಹಾಗೆ ನಾನು ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿರೋದೊಂದು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ದಪ್ಪ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ
ಈಗ ನಾನದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನಾವು ಎಲ್ಲನೂ ಕೂಡ ಕಲಿಸ್ಕೋಬೇಕು. ನಾವು ಫಸ್ಟಿಗೆ ಈರುಳ್ಳಿ ಮತ್ತು ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ ಅದೇನು ಜಾಸ್ತಿ ಹುರಿಯೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ, ಯಾಕಂದರೆ ಹಸಿ ವಾಸನೆ ಎಲ್ಲ ಹೊಂಟೋಗಿರುತ್ತಲ್ವ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀರು ಮಾತ್ರ ಸ್ವಲ್ಪ ಕೂಡ ಹಾಕಬೇಡಿ, ನಾವು ಲಾಸ್ಟಲ್ಲಿ ಹಾಕೋಣ ನೀರು. ಚೆನ್ನಾಗಿ ಇದು ಈರುಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡೋ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಕಲಿಸ್ತಾ ಹೋದರೆ ಮತ್ತೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗಲೇ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಕೆಂಪು ಖಾರ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರಶಿನ ಏನೇನೆಲ್ಲ ಮಸಾಲೆ ಹಾಕ್ಕೊಳ್ಬೇಕಲ್ಲ ಹೀಗೆ ಹಾಕ್ಕೊಂಡ್ಬಿಡಿ. ಈಗ ನಾನು ಸ್ವಲ್ಪ ಗರಂ ಮಸಾಲ ಹಾಗೆ ಇದಕ್ಕೆ ನಾನು ಎವರೆಸ್ಟ್ ಪನ್ನೀರ್ ಮಸಾಲ ಹಾಕ್ಕೊಳ್ತೀನಿ ನೋಡಿ, ಇದನ್ನು ಕೂಡ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಈಗ ನಾನು 10 ರೂಪಾಯಿ ಪ್ಯಾಕೆಟ್ ಇತ್ತಲ್ಲ ಅದು ಹಾಕ್ಕೊಂಡಿರೋದು, ಅರ್ಧದಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಒಬ್ಬೊಬ್ಬರಿಗೆ ಜಾಸ್ತಿ ಇಷ್ಟ ಇದ್ರೂ ಹಾಕ್ಕೋಬೋದು. ಇವೆಲ್ಲನೂ ಕೂಡ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ ಅಂತ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು, ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ವೀಕ್ಷಕರೇ ಖಂಡಿತವಾಗಿ ಪ್ರೊಸೆಸಿಂಗ್ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ, ನಿಮ್ಮನ್ನು ಕೂಡ ಸೂಪರಾಗಿರುತ್ತೆ ಟೇಸ್ಟು ಮಾಡಿಕೊಂಡ್ರೆ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಆಲ್ರಮೋಸ್ಟು. ಇದಕ್ಕೆ ನಾನೀಗ ಟೊಮೊಟೊ ಹಣ್ಣು ರುಬ್ಬಿರೋಂಥ ಪೇಸ್ಟ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡಿ ಟೊಮೊಟೊ ಪೇಸ್ಟು. ಹೋಟೆಲಲ್ಲಿ ಮಾಡೋರು ಸ್ವಲ್ಪ ಜಾಸ್ತಿ ಕಲರ್ ಯೂಸ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮಾಡಿದ್ರೆ ಸ್ವಲ್ಪ ಹೆಲ್ದಿಯಾಗಿ ಕೂಡ ಇರುತ್ತೆ, ಅದೊಂಥರ ಟೇಸ್ಟು ಸೂಪರಾಗಿರುತ್ತೆ. ಅಲ್ಲಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ನಾನು ಇದಕ್ಕೆ ನೋಡ್ಬೋದು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕೆಂಪು ಕಲರ್ ಸ್ವಲ್ಪ ಕಲರಾಗಿ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ನಿಮಿಷ ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಮತ್ತೆ ಆಮೇಲೆ ಮತ್ತು ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಅದು ಕೂಡ ಗ್ರೇವಿ ಮಾತ್ರ ಸೂಪರಾಗಿದೆ ನೋಡಿ, ಸ್ವಲ್ಪ ಕೂಡ ಒಳಗಡೆ ಈರುಳ್ಳಿ ಟೊಮೊಟೊ ಹಣ್ಣು ಗೊತ್ತಾಗ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಅಂತ ನೋಡ್ಬೋದು. ಈ ರೀತಿ ಮಾಡಿ ನಿಮ್ಗೆ ಏನು ಬೇಕಾದ್ರೂ ಒಳಗಡೆ ಪನ್ನೀರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಕಾಜು ಇದ್ದರೆ ಕಾಜು ಹಾಕ್ಕೋಬೋದು, ನಿಮ್ಗೆ ಇಷ್ಟದಂಗೆ ಹಾಕ್ಕೊಳ್ಳಿ. ನಮ್ಮ ಕಾಜು ಕರಿ ಮಾಡ್ತಾ ಇದ್ದೀನಿ ಅಂದರೆ ಕಾಜು ಇರಬೇಕಂತೇನಿಲ್ಲ, ಇಲ್ಲದ್ರೂ ಕೂಡ ನಡೆಯುತ್ತೆ, ಪನ್ನೀರ್ ಅಷ್ಟೇ ಹಾಕ್ಕೋಬೋದು. ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಸಿದ ಮೇಲೆ ನೋಡಿ ಸೂಪರಾಗಿ ಎಣ್ಣೆ ಬಿಟ್ಕೊಂಡಿರೋದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ನಾವು ಎಷ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ಆದರೂ ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಈ ರೀತಿ ಬಿಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ನೋಡಿ, ಮತ್ತೇನಿಲ್ಲ, ಚೆನ್ನಾಗಿ ಎಲ್ಲನೂ ಕೂಡ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಅದು ನೀರೆಲ್ಲ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿಯಲ್ಲಿ ನಾವು ಈರುಳ್ಳಿ ಪೇಸ್ಟ್ ಮಾಡಿದ್ದೀನಲ್ಲ ಅದು ಎಲ್ಲನೂ ಕೂಡ ತೊಳ್ಕೊಂಡು ಇದ್ರ ಒಳಗಡೆ ಹಾಕ್ಕೊಂಡಿದ್ದೀನಿ. ಎಷ್ಟು ಗ್ರೇವಿ ಬೇಕು ತೆಳುವಾಗಿ ಅಂತ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡ್ಬಿಡಿ. ನಾನು ಜಾಸ್ತಿ ಏನು ತೆಳುವು ಮಾಡ್ತಾಯಿಲ್ಲ, ನಾನು ಸಾಕಿಷ್ಟೇ ನಾರ್ಮಲ್ ಗ್ರೇವಿ. ಈಗ ನಾನು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ತಾ ಇರೋದು ನೋಡಿ, ನಾನು ಚೆನ್ನಾಗಿ ಪನ್ನೀರ್ ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿರೋ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕೂಡ ಪನ್ನೀರ್ ಏನು ಹುರಿದಿಲ್ಲ ಹಾಗೆ ಹಾಕ್ಕೊಳ್ತಾ ಇರೋದು. ಇಷ್ಟು ಹಾಕ್ಕೊಂಡು ಪನ್ನೀರ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಎಲ್ಲನೂ ಕೂಡ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿಬಿಡಿ. ಸೂಪರಾಗಿ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಸಾಲ ರೆಡಿ ಆಗ್ತಾ ಇದೆ ನೋಡಿ ಸ್ನೇಹಿತರೆ, ನೋಡಿದ್ರೇ ಬಾಯಿಗೆ ನೀರು ಬರ್ತಾ ಇರೋದು. ಇದ್ರ ಜೊತೆಗೆ ತಂದೂರಿ ಇದ್ದರೆ ಏನು ಹೇಳಬೇಡಿ, ಅಷ್ಟು ಸಖತ್ತಾಗಿರುತ್ತೆ. ಹೋಟೆಲ್ ತಿನ್ನೋದಕ್ಕಿಂತ ಒಂದು ರೊಟ್ಟಿ ಜಾಸ್ತಿನೇ ತಿಂತೀರ ಮನೆಯಲ್ಲಿ. ಈಗ ನೋಡಿ ನಾನು ಚೆನ್ನಾಗಿ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊಳ್ತಾ ಇರೋದು, ಯಾಕಂದರೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟರೆ ಪನ್ನೀರ್ ಎಲ್ಲ ಮಸಾಲೆ ಚೆನ್ನಾಗಿ ಹೆರ್ಕೊಳ್ಳುತ್ತೆ ಅದನ್ನು ಕೂಡ. ಈಗ ನಾನು ಲಾಸ್ಟ್ ಏನು ಮಾಡ್ತೀನಿ ಅಂದರೆ ಹುರಿದಿರುವಂಥ ಕಾಜು ಇದರೊಳಗಡೆ ಆ್ಯಡ್ ಮಾಡಿಬಿಡ್ತೀನಿ. ಹುರಿದಿರುವಂಥ ಕಾಜು ಇದರೊಳಗಡೆ ಆ್ಯಡ್ ಮಾಡಿದ್ಮೇಲೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಪನ್ನೀರ್ ಮಸಾಲ ಕಾಜು ರೆಡಿ ಆಯಿತು ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದಂತ ತೋರಿಸಿದ್ದೀನಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆದರೆ ಅವರು ಕೂಡ ಹೇಳ್ತೀನಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹೋಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡಿಕೊಂಡು ಈಗ ಚೆನ್ನಾಗಿ ಎಲ್ಲನೂ ಕೂಡ ಮತ್ತೊಂದು ಸರ್ತಿ ನಾನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಸಾಲ ರೆಡಿ ಆಯಿತು ಸ್ನೇಹಿತರೆ. ನಾನು ಸರ್ವಿಂಗ್ ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿರೋದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ ಮತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗಿದ್ರೆ ತಂದೂರಿ ರೆಸಿಪಿ ಕೂಡ ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.